ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಸರಿಯಲ್ಲ ಕರ್ನಾಟಕ ಬಂದ್ ಕರೆಗೆ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ಬೆಂಬಲವಿಲ್ಲ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು ಛತ್ರಪತಿ ಶಿವಾಜಿ ಮಹಾರಾಜರು ಕನ್ನಡ ಭಾಷೆ ಅಥವಾ ಮರಾಠಿ ಭಾಷೆಗೋಸ್ಕರ ಹೋರಾಟ ಮಾಡಿಲ್ಲ ಅಖಂಡ ಭಾರತ ಹಿಂದುತ್ವಗೋಸ್ಕರ ಯುದ್ಧ ಮಾಡಿದ ಮಹಾನ್ ತ್ಯಾಗಿ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು ಹುಕ್ಕೇರಿ ನಗರದ ದತ್ತ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗುತ್ತಿದೆ ಆದರೆ ಪ್ರಾಧಿಕಾರ ಮಾಡಿದ್ದು ತಪ್ಪೇನಲ್ಲ ಅದು ಮರಾಠ ಭಾಷೆ ಅಭಿವೃದ್ಧಿಗೋಸ್ಕರವಲ್ಲ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಜನ ಮರಾಠಿಗರಿದ್ದಾರೆ ಅವರ ಭಾಷೆ ಮರಾಠಿ ಅಲ್ಲ ಅವರ ಭಾಷೆ ಕನ್ನಡ ಇದೆ ಕರ್ನಾಟಕದಲ್ಲಿ ಇದ್ದಾರೆ ಕನ್ನಡದಲ್ಲಿ ಮಾತನಾಡುತ್ತಾರೆ ಅವರಿಗೋಸ್ಕರ ಪ್ರಾಧಿಕಾರ ರಚನೆಯಾಗಿದ್ದನ್ನು ಸ್ವಾಗತಿಸುತ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಇದ್ದರೂ ಕೂಡ ಮರಾಠಿಗೋಸ್ಕರ ಅಥವಾ ಇನ್ಯಾವುದೇ ಭಾಷೆಗೋಸ್ಕರ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಇಡೀ ದೇಶ ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರಗೋಸ್ಕರ ಹೋರಾಟ ಮಾಡಿದ ಮಹಾನ್ ತ್ಯಾಗ ಮಾಡಿದ ಮರಾಠ ವೀರ ಹಿಂದೂ ವೀರ ಎಂದರು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ತಪ್ಪೇನಿಲ್ಲ ದಿನಾಂಕ 5ರಂದು ಕರ್ನಾಟಕ ಬಂದ್ ಕರೆಗೆ ಕೊಟ್ಟಿದ್ದು ಸರಿಯಲ್ಲ ಬಂದ್ ಅನ್ನು ಹಿಂದಕ್ಕೆ ಪಡೆಯಬೇಕು ಶಿವಾಜಿ ಮಹಾರಾಜರ ಹೋರಾಟದಿಂದ ನಾವು ಉಳಿದಿದ್ದೇವೆ ಕನ್ನಡ ಸಂಘಟನೆಗಳಿಗೆ ಹೇಳುತ್ತಿದ್ದೇನೆ ನಿಮ್ಮ ಹೋರಾಟ ಇವತ್ತು ಇದ್ದರೆ ಅದು ಶಿವಾಜಿ ಮಹಾರಾಜರ ಹೋರಾಟದಿಂದ ಅಂದು ಹಿಂದೂಗಳ ಬಗ್ಗೆ ಹೋರಾಟ ಮಾಡದೇ ಇದ್ದಿದ್ದರೆ ನೀವು ಈಗ ಉರ್ದು ಭಾಷೆಯಲ್ಲಿ ಮಾತನಾಡಬೇಕಾಗುತ್ತಿತ್ತು ಕನ್ನಡ ಮಾತನಾಡುತ್ತಿದ್ದೀರೆಂದರೆ ಅದು ಶಿವಾಜಿ ಮಹಾರಾಜರ ಕೃಪೆ ಅಂತ ತಿಳಿದುಕೊಳ್ಳಿ ಈ ಕರ್ನಾಟಕ ಬಂದ್ ಕರೆಗೆ ನಮ್ಮ ಶ್ರೀರಾಮ ಸಂಘಟನೆ ಬೆಂಬಲವಿಲ್ಲ ಎಂದು ಹೇಳಿದರು ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಅದು ತಪ್ಪೇನಲ್ಲ ಮರಾಠಿ ಭಾಷೆ ಅಭಿವೃದ್ಧಿಗೋಸ್ಕರ ಅಲ್ಲ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಜನ ಮರಾಠರಿದ್ದಾರೆ ಅವರ ಭಾಷೆ ಮರಾಠಿ ಅಲ್ಲ ಅವರ ಭಾಷೆ ಕನ್ನಡ ಇದೆ ಕನ್ನಡದಲ್ಲೇ ಹುಟ್ಟಿದ ಕರ್ನಾಟಕದಲ್ಲೇ ಹುಟ್ಟಿದ್ದಾರೆ ಕನ್ನಡ ಭಾಷೆ ಕನ್ನಡದಲ್ಲೇ ಕಲ್ತಿದ್ದಾರೆ ಸೊ ಅವರಿಗೆ ಅವರ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಮಾಡಿದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಇದ್ದರು ಕೂಡ ಅವರು ಮರಾಠಿಗೋಸ್ಕರ ಅಥವಾ ಇನ್ಯಾವುದೋ ಭಾಷೆಗೋಸ್ಕರ ಅಥವಾ ಇನ್ಯಾವುದೇ ರಾಜ್ಯಗೋಸ್ಕರ ಹೋರಾಟ ಮಾಡಲಿಲ್ಲ ಅವರು ಇಡೀ ದೇಶದ ಹಿಂದುತ್ವಗೋಸ್ಕರ ಹಿಂದೂ ರಾಷ್ಟ್ರಗೋಸ್ಕರ ತ್ಯಾಗ ಮಾಡಿದಂಥ ಮಹಾನ್ ಮರಾಠ ವೀರ ಅವರು ಹಿಂದೂ ವೀರ ಆಗಿ ಸೊ ಅಂಥವರ ಅಭಿವೃದ್ಧಿಗೋಸ್ಕರ ಒಂದು ಸ್ಥಾಪನೆ ಮಾಡಿದ್ದು ತಪ್ಪೇನಲ್ಲ 5ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದು ವಾಪಸ್ ತಗೊಳ್ಬೇಕು ನಮ್ಮ ಬೆಂಬಲ ಇಲ್ಲ ಯಾರೂ ಬೆಂಬಲಿಸೋಲ್ಲ ಯಾರೋ ಕೆಲವೊಂದು ಜನ ಇವತ್ತು ಕನ್ನಡ ಸಂಘಟನೆ ನಾವೊಂದು 4-5 ಜನ ಬೆಂಬಲ ಇದು ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡಿಗರೇ ಅವರಿಗೆ ಬೈತಾ ಇದ್ದಾರೆ ಇದು ಸರಿಯಲ್ಲ ನೀವು ಮಾಡ್ತಾ ಇರುವಂತಹದ್ದು ಸೊ ಶಿವಾಜಿಯ ಹೋರಾಟದಿಂದಲೇ ಇವತ್ತು ನಾವು ಉಳಿದಿದ್ದೀವಿ ಅಂತದನ್ನ ನಾನು ಕನ್ನಡ ಸಂಘಟನೆಗಳಿಗೂ ಹೇಳ್ತೀನಿ ನಿಮ್ಮ ಹೋರಾಟ ಏನಾದರೂ ಇವತ್ತು ಇದ್ರೆ ಅದು ಛತ್ರಪತಿ ಶಿವಾಜಿಯ ಹೋರಾಟದಿಂದ ಇಲ್ಲಿ ಅವ್ರು ಹೋರಾಟ ಮಾಡದೇ ಇದ್ರೆ ಇವತ್ತು ನೀವು ಉರ್ದು ಮಾತಾಡಬೇಕಾಗ್ತಿತ್ತು ಕನ್ನಡ ಯಾವಾಗ ಮಾತಾಡ್ತಾ ಇದ್ರೆ ಅಂದ್ರೆ ಇದು ಶಿವಾಜಿ ಛತ್ರಪತಿ ಶಿವಾಜಿಯ ಮಹಾರಾಜರ ಕೃಪೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಅದನ್ನು ಬಿಟ್ಟು ನೀವು ಒಂದು ಕ್ಷುಲ್ಲಕ ಹೋರಾಟ ಮಾಡ್ತಾ ಇರೋದು ಸರಿಯಲ್ಲ ನಮ್ಮ 5ನೇ ತಾರೀಕು ಕರ್ನಾಟಕ ಬಂದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಬೆಂಬಲ ಇಲ್ಲ ಗೋರಿಯಿಂದ ಪ್ರಾರಂಭ ಆದಂತಹ ದಾಳಿ ಟಿಪ್ಪು ಸುಲ್ತಾನವರೆಗೆ ದಾಳಿ ಸೊ ಪ್ರತಿಯೊಬ್ಬರೂ ಕೂಡ ನಮ್ಮ ದೇವರ ಮೇಲೆ ನಮ್ಮ ಮಂದಿರಗಳ ಮೇಲೆ ಆಘಾತನ್ನೇ ಮಾಡಿ ಒಡೆದಾಕಿದ್ರು ಭಗ್ನ ಮಾಡಿ ಸೊ ಈ ರೀತಿ ಮಾಡ್ತಾ ಮಾಡ್ತಾ ಬಂದಂತಹ ಈ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಸುಮಾರು 700-800 ವರ್ಷ ನಮ್ಮ ದೇಶವನ್ನು ಆಡಳಿತ ಮಾಡಿದ್ರು ನಾವು ಗುಲಾಮರಿದ್ದೀವಿ ಆದರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಒಂದು ಪರಂಪರೆಯನ್ನು ನಾಶ ಮಾಡಕ್ಕಾಗಲಿಲ್ಲ ಇಲ್ಲಿ ಇಸ್ಲಾಂ ಪ್ರತಿಷ್ಠಾಪನೆ ಮಾಡಕ್ಕೆ ಆಗಲಿಲ್ಲ ಹಾಗೆ ದಾಳಿ ಮಾಡಿದಂತ ಜಗತ್ತಿನ ನಾನಾ ದೇಶಗಳು ಸರ್ವನಾಶ ಆಗಿ ಇಸ್ಲಾಂ ಪ್ರತಿಷ್ಠಾಪನೆ ಆಯಿತು ಆದರೆ ಭಾರತ ಅದಕ್ಕೆ ಅವಕಾಶ ಕೊಡಲಿಲ್ಲ ನಮ್ಮ ಹೋರಾಟ ನಿರಂತರವಾಗಿ 800 ವರ್ಷ ಹೋರಾಟ ಮಾಡಿದ್ರು ಛತ್ರಪತಿ ಶಿವಾಜಿ ರಾಣಾ ಪ್ರತಾಪ್ ಇರಬಹುದು ಗುರು ಗೋವಿಂದ ಸಿಂಹ ಇರಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಂಥವ್ರು
ಸಾವಿರಾರು ಜನ ಲಕ್ಷಾಂತರ ಜನ ನಮ್ಮ ಈ ಪವಿತ್ರ ಶ್ರೇಷ್ಠ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನ ಮಾಡಿ ಇವತ್ತು ನಾವೇನಾದರೂ ಸುಖವಾಗಿ ಇರಬೇಕಾದ್ರೆ ಅವರು ಕಾರಣಕರ್ತರು. ಸೊ ಅವರು ಹೋರಾಟ, ಅವ್ರ ತ್ಯಾಗ, ಅವ್ರ ಬಲಿದಾನ. ಹಿಂದೂ ಧರ್ಮವನ್ನು ನಾಶ ಮಾಡುವಂತಹ ದುಷ್ಟ ಶಕ್ತಿಗಳಿಗೆ ಉತ್ತರ ಕೊಟ್ಟು ಹಿಂದೂ ಧರ್ಮವನ್ನು ಉಳಿಸಿದಂತಹ ಆ ಶ್ರೇಷ್ಠ ತ್ಯಾಗಿಗಳ ಸ್ಮರಣೆ ನಾವು ಮಾಡಲೇಬೇಕು.